ರಾಜ್ಯದಲ್ಲಿ ಕೊರೋನಾ ಮರಣ ಮೃದಂಗ ಮುಂದುವರೆದಿದ್ದು ಇವತ್ತು ಒಂದೇ ದಿನ ಬರೋಬ್ಬರಿ 98 ಮಂದಿ ಈ ಮಹಾಮಾರಿಗೆ ಬಲಿಯಾಗಿದ್ದಾರೆ ಇದರೊಂದಿಗೆ ರಾಜ್ಯದಲ್ಲಿ ಈ ಸೋಂಕಿನಿಂದ ಮೃತಪಟ್ಟವರ ಸಂಖ್ಯೆ 2594 ಕ್ಕೆ ಏರಿಕೆಯಾಗಿದೆ ಇನ್ನು ರಾಜ್ಯದಲ್ಲಿ ಇವತ್ತು ಸೋಂಕಿನ ಸಂಖ್ಯೆ ಕೊಂಚ ಇಳಿಮುಖವಾಗಿದ್ದು ರಾಜ್ಯದಲ್ಲಿ ಇಂದು 4752 ಮಂದಿಗೆ ಸೋಂಕು ತಗುಲಿದೆ ವಿವಿಧ ಆಸ್ಪತ್ರೆಗಳಿಂದ ಬರೋಬ್ಬರಿ 4776 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ 1497 ಮಂದಿಗೆ ಸೋಂಕು ದೃಢಪಟ್ಟಿದೆ ಬೆಂಗಳೂರಿನಲ್ಲಿಯೇ 27 ಜನ ಈ ಸೋಂಕಿಗೆ ಬಲಿಯಾಗಿದ್ದಾರೆ ಇನ್ನು ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಕೇಸ್ ಪತ್ತೆಯಾಗಿದೆ ಅನ್ನೋದನ್ನ ಈಗ ನಾವು ನೋಡೋಣ ಎಸ್ ನೀವು ನೋಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ಧಾರವಾಡ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಲಬುರಗಿ ಹೀಗೆ ಸಾಕಷ್ಟು ಮುಂಚೆ ಬೆಂಗಳೂರು ಮಾತ್ರ 200 ರ ಗಡಿಯನ್ನ ದಾಟತಾ ಇತ್ತು ಆದರೆ ಈಗ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಅದು ಆ ಒಂದು ಗಡಿಯನ್ನು ದಾಟ ಹೋಗಿದೆ 300 400 ತನಕ ತಲುಪ ಹೋಗಿದೆ ಇದು ಕೇವಲ ಬೆಂಗಳೂರು ಮಾತ್ರವಲ್ಲ ಇದು ರೆಸ್ಟ್ ಆಫ್ ಕರ್ನಾಟಕ ಅಂದ್ರೆ ಬೆಂಗಳೂರನ್ನ ಹೊರತುಪಡಿಸಿ ಕೂಡ ಸಾಕಷ್ಟು ಜಿಲ್ಲೆಗಳಲ್ಲಿ 500 400 ಹೀಗೆ ಈ ಒಂದು ವರದಿಗಳು ಬರ್ತಾ ಇದೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡಲು ನಮ್ಮ ಪ್ರತಿನಿಧಿ ವೀಣಾ ಸಿದ್ದಾಪುರ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ಬನ್ನಿ ಅವರ ಜೊತೆಗೆ ನಾವು ಮಾತಾಡೋಣ ಎಸ್ ವಿಣಾ ರಾಜ್ಯದಲ್ಲಿ ಇಂದು ಸೋಂಕಿನಿಂದ ಮೃತಪಟ್ಟವರ ಸಂಖ್ಯೆ 2594 ಕ್ಕೆ ಏರಿಕೆಯಾಗಿದೆ ಅಂದ್ರೆ 98 ಜನ ಮೃತಪಡುವ ಮೂಲಕ ಮತ್ತು ಸೋಂಕಿನ ಸಂಖ್ಯೆ ಅಂದ್ರೆ 5000 ಗಡಿ ದಾಟತಾ ಇದ್ದಂತ ಸೋಂಕಿನ ಸಂಖ್ಯೆ ಇವತ್ತು 4752 ಮಂದಿಗೆ ಸೋಂಕು ತಗಲಿದೆ ಮತ್ತು ಡಿಸ್ಚಾರ್ಜ್ ಆದವರು ಸುಮಾರು 4000 ಜನ ಸೋ ನಾವು ಪ್ರತಿದಿನ ಮಾತಾಡುವಾಗ ನಮ್ಮ ಆಸೆ ಏನು ಅಂದ್ರೆ ಇದು ಪೀಕ್ ಇವತ್ತಿಂದ ಪೀಕ್ ಇರಬಹುದು ನಾಳೆಯಿಂದ ಕಡಿಮೆ ಆಗಬಹುದು ಅನ್ನೋ ಒಂದು ಆಶಾವಾದದಲ್ಲಿ ನಾವು ನ್ಯೂಸ್ ಓದ್ತಾ ಇರ್ತೀವಿ ನೀವು ಕೂಡ ಮಾತಾಡ್ತಾ ಇರ್ತೀರಿ ಸೋ ಈಗ ಡೆಲ್ಲಿ ಮತ್ತು ಮುಂಬೈ ನೋಡ್ತಾ ಇದ್ರೆ ಆ ತರದ ಸ್ಥಿತಿಗತಿ ನಮ್ಮಲ್ಲಿ ಉಂಟಾಗಬಹುದು ಅನ್ನೋ ಒಂದು ಒಂದು ನಿರೀಕ್ಷೆ ನಮ್ಮೆಲ್ಲರಿಗೂ ಇದೆ ಸೋ ಏನು ಅನ್ಸುತ್ತೆ ತಮಗೆ ವಿಣಾ ಗೌರಿಶಕ್ಕೆ ಇವತ್ತಿನ ಬುಲೆಟಿನ್ ತುಂಬಾನೇ ಸ್ಪೆಷಲ್ ಅನ್ಸುತ್ತೆ ಯಾಕಂದ್ರೆ ನಾವು ಇಷ್ಟು ದಿನ ಸೋಂಕಿತರ ಸಂಖ್ಯೆ ಇಷ್ಟಕ್ಕೆ ಏರಿಕೆ ಆಗಿದೆ 5000 ಕ್ಕೂ ಅಧಿಕ ಸೋಂಕಿತರು ಪತ್ತೆ ಅಂತ ಮಾತಾಡ್ತಾ ಇದ್ವಿ ಆದ್ರೆ ಇದೇ ಮೊದಲ ಬಾರಿಗೆ ಏನು ಸೋಂಕಿತರಿಗಿಂತ ಡಿಸ್ಚಾರ್ಜ್ ಆದಂತವರ ಪ್ರಮಾಣ ಹೆಚ್ಚಿದೆ ಇದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ ಅಂತ ಹೇಳಬಹುದು ಯಾಕಂದ್ರೆ ಸೋಂಕಿತರ ಸಂಖ್ಯೆ ಹೆಚ್ಚಾದಂತ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಆಸ್ಪತ್ರೆಯ ಸೌಲಭ್ಯವನ್ನ ಒದಗಿಸೋದು ನಿಜಕ್ಕೂ ಕೂಡ ಕಷ್ಟ ಆಗುತ್ತೆ ಆದ್ರೆ ಇವತ್ತು ಏನು ರಾಜ್ಯದಲ್ಲಿ 4752 ಹೊಸ ಸೋಂಕಿತರು ಪತ್ತೆಯಾಗಿದ್ರೆ ಸೋಂಕಿತರಿಗಿಂತ ಹೆಚ್ಚಿನ ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ 4776 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ ಅದರಲ್ಲೂ ನಾವು ಬೆಂಗಳೂರಿನಲ್ಲಿ ಗಮನಿಸಬಹುದು ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಬೆಂಗಳೂರು ಕರೋನಾ ಹಾಟ್ ಸ್ಪಾಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ವಿ ಆದ್ರೆ ಇವತ್ತಿನ ಬುಲೆಟಿನ್ ಅಲ್ಲಿ ಕೆಲವೊಂದು ಖುಷಿಯ ವಿಚಾರಗಳು ಕೂಡ ಸಿಗ್ತಾ ಹೋಗುತ್ತೆ ಅಂದ್ರೆ ಬೆಂಗಳೂರು ನಗರವನ್ನ ನಾವು ತೆಗೆದುಕೊಂಡ್ರು ಕೂಡ ಇವತ್ತು ಸೋಂಕಿತರು ಪತ್ತೆಯಾಗಿರುವಂತದ್ದು 1497 ಆದ್ರೆ ಇವತ್ತು ಡಿಸ್ಚಾರ್ಜ್ ಆದಂತವರ ಪ್ರಮಾಣವನ್ನ ಕೇಳಿದ್ರೆ ನಿಜಕ್ಕೂ ಖುಷಿ ಆಗುತ್ತೆ 2693 ಮಂದಿ ಸಂಪೂರ್ಣವಾಗಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಕೇವಲ ಬೆಂಗಳೂರು ಅಷ್ಟೇ ಅಲ್ಲ ಮೈಸೂರು ಮತ್ತೆ ಮೈಸೂರಿನಲ್ಲೂ ಕೂಡ ಇದೇ ರೀತಿಯಾಗಿದೆ ಸೋಂಕಿತರಿಗಿಂತ ಡಿಸ್ಚಾರ್ಜ್ ಆದಂತವರ ಪ್ರಮಾಣ ಹೆಚ್ಚಿದೆ ಇನ್ನು ಕಲಬುರಗಿಯನ್ನ ನಾವು ಎಕ್ಸಾಂಪಲ್ ಆಗಿ ತೆಗೆದುಕೊಂಡ್ರೆ ಇವತ್ತು 170 ಮಂದಿ ಸೋಂಕಿತರು ಕಲಬುರಗಿಯಲ್ಲಿ ಪತ್ತೆಯಾಗಿದ್ರೆ 369 ಮಂದಿ ಸೋಂಕಿತರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಸೊ ಈ ನಿಜಕ್ಕೂ ಇದು ಒಳ್ಳೆಯ ಬೆಳವಣಿಗೆ ನಾವು ಮತ್ತೆ ಗಮನಿಸಬಹುದು ಈಗ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಕರೋನಾ ಒಂದು ರೇಂಜ್ ಗೆ ಒಂದು ಪೀಕ್ ಗೆ ಹೋಗಿತ್ತು ಆದ್ರೆ ಈಗ ಕರೋನಾ ಏನು ಒಂದು ತೀವ್ರತೆ ಕಡಿಮೆ ಆಗ್ತಾ ಇದೆ ಉದಾಹರಣೆಗೆ ನಾವು ದೆಹಲಿಯನ್ನ ಕೂಡ ತೆಗೆದುಕೊಳ್ಳಬಹುದು ಹಾಗೆ ಕರ್ನಾಟಕದಲ್ಲಿ ಏನಾದರೂ ಕಡಿಮೆ ಆಗ್ತಿದ್ಯಾ ಅನ್ನುವಂತಹ ಪ್ರಶ್ನೆ ಇವತ್ತಿನ ಬುಲೆಟಿನ್ ಅನ್ನ ನೋಡಿದ್ರೆ ಅನ್ಸುತ್ತೆ ಸೊ ಅಂದ್ರೆ ರಾಜ್ಯದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 139571 ಆಗಿದೆ ಅದರಲ್ಲಿ ಇನ್ನೂ ಆಕ್ಟಿವ್ ಇರುವಂತಹ ಕೇಸು 74469 ಆದ್ರೆ ಇವತ್ತಿನ ಬುಲೆಟಿನ್ ಅಲ್ಲಿ ಏನು 98 ಮಂದಿ ಮರಣವನ್ನ ಹೊಂದಿದ್ದಾರೆ ಸೊ ಮರಣದ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಆತಂಕವನ್ನ ಉಂಟು ಮಾಡ್ತಾ ಇದೆ ಅಂದ್ರೆ ಈವರೆಗೂ ನಾವು ಮರಣವನ್ನ ಹೊಂದುವಂತವರು ವಯೋವೃದ್ಧರು 60 ವರ್ಷ ಮೇಲ್ಪಟ್ಟವರು ಅಂತ ಹೇಳ್ತಾ ಇದ್ವಿ ಆದ್ರೆ ಇವತ್ತಿನ ಬುಲೆಟಿನ್ ಅಲ್ಲಿ ಮಧ್ಯ ವಯಸ್ಸಿನವರು ಕೂಡ ಬಲಿಯಾಗಿದ್ದಾರೆ ಇದು ಹೆಚ್ಚಿನ ಆತಂಕವನ್ನ ಮೂಡ್ತಾ ಇದೆ ಯಾಕಂದ್ರೆ ನಾವೀಗ ಬೆಂಗಳೂರನ್ನ ತೆಗೆದುಕೊಂಡ್ರು ಕೂಡ ಬೆಂಗಳೂರಿನಲ್ಲೂ ಕೂಡ 26 ವರ್ಷದವರು ಮರಣವನ್ನ ಹೊಂದಿದ್ದಾರೆ ಸೊ ಅಂದ್ರೆ ಇವರು ಕೂಡ ಹೈ ಫೀವರ್ ಇಂದ ಬಳಲ್ತಾ ಇದ್ರು ಸೊ ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ
ಸೋ ಹಾಗಾಗಿ ಕೆಲವೊಂದು ಮರಣಗಳು ಇವತ್ತು ಮಧ್ಯಮ ವಯಸ್ಸಿನಲ್ಲಿ ಆಗಿದೆ ಅನ್ನುವಂತದನ್ನ ಹೊರತುಪಡಿಸಿದ್ರೆ ಇವತ್ತಿನ ಬುಲೆಟಿನ್ ನಲ್ಲಿ ಹೆಚ್ಚು ಅಂದ್ರೆ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನ್ನುವಂತ ಒಂದಿಷ್ಟು ಮುನ್ಸೂಚನೆಗಳನ್ನು ಕೊಡ್ತಾ ಇದೆ ಸೋ ಹಾಗಾಗಿ ಇವತ್ತಿನ ಬುಲೆಟಿನ್ ಸ್ವಲ್ಪ ಸ್ಪೆಷಲ್ ಅಂತಾನೆ ಹೇಳಬಹುದು ಇದೇ ರೀತಿಯಾಗಿ ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ತಾ ಡಿಸ್ಚಾರ್ಜ್ ಆಗುವಂತವರ ಪ್ರಮಾಣ ಜಾಸ್ತಿ ಹೋಗ್ತಾ ಇದ್ರೆ ಕರ್ನಾಟಕ ಕರೋನಾ ಮುಕ್ತವಾಗುತ್ತೆ ಅಂದ್ರೆ ಇವತ್ತು ಏನು ಬೆಂಗಳೂರಿನಲ್ಲಿ ಏನು ಸಿಎಂ ಬಿಎಸ್ವೈ ಗೆ ನಿನ್ನ ರಾತ್ರಿ ಪಾಸಿಟಿವ್ ಕಾಣಿಸಿಕೊಂಡಿತ್ತು ಸೋ ಹಾಗಾಗಿ ಒಂದಷ್ಟು ಆತಂಕ ಹೆಚ್ಚಾಗಿತ್ತು ಸೋ ಸಿಎಂ ಗೆ ಕರೋನಾ ಬಂದ್ಬಿಟ್ಟಿದೆ ಇನ್ನು ಜನಸಾಮಾನ್ಯರ ಗತಿ ಏನು ಅನ್ನುವಂಥದ್ದು ಬಂದಿತ್ತು ಆದ್ರೆ ಇವತ್ತಿನ ಬುಲೆಟಿನ್ ರಾಜ್ಯಕ್ಕೆ ಸಮಾಧಾನ ನೀಡಿರೋದಂತೂ ಸತ್ಯ ಗೌರಿ ಶಕ್ತಿ ಎಸ್ ವೀಣಾ ಧನ್ಯವಾದ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ ನಮ್ಮ ಪ್ರತಿನಿಧಿ ವೀಣಾ ಒಂದಷ್ಟು ಶುಭ ಸುದ್ದಿಗಳನ್ನ ಕೊಟ್ಟರು ಅಂತ ಅನ್ಸುತ್ತೆ ಆದರೂ ಕೂಡ ಕೆಲವೊಂದು ಆತಂಕದ ಸುದ್ದಿ ಏನಂತಂದರೆ ಇದು ಕೇವಲ ವಯೋವೃದ್ಧರಿಗೆ ಜಾಸ್ತಿ ಕಾಡುತ್ತೆ ಅನ್ನೋ ಭ್ರಮೆ ಈಗ ದೂರ ಆಗಿದೆ ಮೊನ್ನೆ ತಾನೇ ಒಬ್ಬ 10 ವರ್ಷದ ಒಳಗಿನ ಬಾಲಕ ಕೂಡ ಇದಕ್ಕೆ ಮೃತಪಟ್ಟ ಸಾಕಷ್ಟು ಜನ ಮಧ್ಯವಯಸ್ಕ ಮಹಿಳೆಯರು ಕೂಡ ಮೃತಪಟ್ಟಿದ್ದರು ವಿಶೇಷವಾಗಿ ಬಾಣಂತಿಯರು ಮೃತಪಟ್ಟಿದ್ದು ಇವತ್ತು 26 ವರ್ಷದ ಯುವಕ ಮೃತಪಟ್ಟಿರೋದು ಕೂಡ ವೀಣಾ ಹೇಳಿದರು ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ಸೊ ನಿಧಾನವಾಗಿ ನಾವೇನು ಲೆಕ್ಕಗಳಿತ್ತು ನಮ್ಮದು ಆ ಲೆಕ್ಕಗಳೆಲ್ಲ ಉಲ್ಟಾ ಆಗ್ತಾ ಇವೆ ಆದರೆ ಒಂದೇ ಒಂದು ಸಮಾಧಾನಕರ ಸಂಗತಿ ಅಂದರೆ ಡಿಸ್ಚಾರ್ಜ್ ಆದವರ ಸಂಖ್ಯೆ ಸೋಂಕಿತರ ಸಂಖ್ಯೆಗಿಂತ ಇವತ್ತಿನ ಸೋಂಕಿತರ ಸಂಖ್ಯೆಗಿಂತ ಜಾಸ್ತಿಯಾಗಿದೆ ಬೆಂಗಳೂರಿನಲ್ಲಿ 1497 ಮಂದಿ ಸೋಂಕು ದೃಢಪಟ್ಟಿದೆ ಆದರೆ 4776 ಮಂದಿ ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ ರಾಜ್ಯದಲ್ಲಿ